ಜಿಲ್ಲೆ ಚಿಕ್ಕೋಡಿ ವಿಭಾಗದ ರಾಯಬಾಗ್ ಘಟಕದ ಬಸ್ ಸಂಚಾರ ಪ್ರಾರಂಭವಾಗಿದ್ದು ಸಾರಿಗೆ ನೌಕರರು ಪ್ರತಿಭಟನೆ ಇವತ್ತಿಗೆ 14 ದಿನಗಳು ಕಳೆದರೂ ಸರ್ಕಾರ ಇವರಿಗೆ ಬೇಡಿಕೆಯನ್ನ ಈಡೇರಿಸಲು ಆಗಿಲ್ಲ ಈ ಮುಷ್ಕರ ಇನ್ನೂ ಮುಗಿದಿಲ್ಲ ಆದರೂ ಜನರಿಗೆ ಅನುಕೂಲ ಆಗಲಿ ಎಂದು ರಾಯಬಾಗ್ ಘಟಕದ ಕೆಲವೊಂದು ಹಳ್ಳಿಗಳಿಗೆ ಮಾತ್ರ ಬಸ್ ಅನ್ನ ಬಿಡುತ್ತಿದ್ದಾರೆ ಇನ್ನೂ ಕೆಲವೊಂದು ಹಳ್ಳಿಗಳಿಗೆ ಬಸ್ ಇಲ್ಲ ನಾವು ಕಾಲೇಜಿಗೆ ಹೇಗೆ ಬರೋದು ಎಂದು ವಿದ್ಯಾರ್ಥಿಗಳು ನಮ್ಮ ಎಂಪಿ ನ್ಯೂಸ್ ರಾಯಬಾಗ್ ತಾಲೂಕಾ ವರದಿಗಾರರಾದಂತ ಶ್ರೀ ಮಹಾದೇವ ಕಾಂಬಳೆ ಅವರೊಂದಿಗೆ ತಮ್ಮ ಕಷ್ಟವನ್ನ ಹಂಚಿಕೊಂಡರು ನಾವು ಈಗ ರಾಯಬಾಗ್ ಬಸ್ ನಿಲ್ದಾಣದಲ್ಲಿ ಬಂದಿದ್ದೇವೆ ಈಗ ರಾಯಬಾಗ್ ಬಸ್ ನಿಲ್ದಾಣದಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಮಾತ್ರ ಬಸ್ಗಳು ಪ್ರಾರಂಭವಾಗಿದ್ದು ಈಗ ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದು ಸಾರಿಗೆ ನೌಕರರು ಪ್ರತಿಭಟನೆಯಲ್ಲಿ ಇಳಿದು 14 ದಿನಗಳು ಕಳೆದರೂ ಕೂಡ ಸರ್ಕಾರ ಇವರಿಗೆ ಯಾವುದೇ ರೀತಿಯಾದಂತ ಬೇಡಿಕೆಯನ್ನು ಈಡೇರಿಸಲು ಆಗಿಲ್ಲ ಅದೇ ತರನಾಗಿ ಇಲ್ಲಿ ರಾಯಬಾಗ ವಿಭಾಗದಲ್ಲಿ ನೋಡತಕ್ಕಂತದ್ದು ಬಸ್ಗಳು ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಪ್ರಾರಂಭವಾಗಿದ್ದು ಇನ್ನೂ ಕೆಲವೊಂದು ಹಳ್ಳಿಗಳಿಗೆ ಪ್ರಾರಂಭವಾಗಬೇಕಾಗಿದೆ ಕೆಲವೊಂದು ದೂರಿನ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿಯಲ್ಲಿ ಉದ್ಭವವಾಗಿದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮಾತ್ರ ಅಳಲನ್ನು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ವಿದ್ಯಾರ್ಥಿಗಳು ಕೆಲವೊಂದು ಹಳ್ಳಿಗಳಿಗೆ ಹೋಗಬೇಕಂತಂದ್ರೆ ಅವರಿಗೆ ವಿದ್ಯಾರ್ಥಿಗಳಿಗೆ ಬಸ್ಗಳು ವ್ಯವಸ್ಥೆ ಇಲ್ಲ ಕೆಲವೊಂದು ಹಳ್ಳಿಗಳಿಗೆ ಮಾತ್ರ ಬಸ್ಸಿನ ವ್ಯವಸ್ಥೆಗಳು ಕೂಡ ಎದ್ದು ಕಾಣ್ತಾ ಇರುವಂತದ್ದು ಈಗ ಬಸ್ಗಳು ಪ್ರಾರಂಭವಾಗಿರುವಂತಹ ದೃಶ್ಯಗಳಲ್ಲಿ ನಾವು ನೋಡ್ತಾ ಇರಬಹುದು ಬಸ್ಗಳು ಕೆಲವೊಂದು ಹಳ್ಳಿಗಳಿಗೆ ಮಾತ್ರ ಪ್ರಾರಂಭವಾಗಿದ್ದು ಅವರು ಬಸ್ಗಳನ್ನು ನಾವು ಕೇಳಿದ್ರೆ ಮ್ಯಾನೇಜರ್ ಅವರಿಗೆ ಕೇಳಿದ್ರೆ ಇನ್ನೂ ಕೆಲವೊಂದು ಹಳ್ಳಿಗಳಿಗೆ ಪ್ರಾರಂಭ ಆಗಬೇಕಾಗಿದೆ ಇನ್ನೂ ಕೆಲವೊಂದು ಹಳ್ಳಿಗಳಿಗೆ ಪ್ರಾರಂಭವಾಗಿಲ್ಲ ಹಂತ ಹಂತವಾಗಿ ನಾವು ಬಸ್ಗಳನ್ನು ಬಿಡುತ್ತಿದ್ದೇವೆ ಅಂತ ಹೇಳುತ್ತಿದ್ದಾರೆ ಎಂಪಿ ನ್ಯೂಸ್ ರಾಯಬಾಗ್ ಮಾದೇವ ಕಾಂಬಳೆ ಇವತ್ತು ಏನಾಗೈತ್ರಿ ನಮ್ಮ ಕಾಲೇಜ್ ಎಕ್ಸಾಮ್ ಚಾಲು ಇಟ್ಟಿದ್ದಾರೆ ರೀ ಆದ್ರೆ ಬಸ್ಗಳಿಲ್ಲ ನಾವು ಬರಬೇಕಾದ್ರೆ ಒಬ್ಬರು ಮತ್ತೊಬ್ಬರ ಕೈ ಮಾಡ್ಕೋತ ಮಾಡ್ಕೋತ ಮಾಡ್ಕೋತಿದೆ ಇದ್ರ ತಕ ಬರಬೇಕ್ರಿ ರಾಯಬಾಗ್ ತಕ ಆದ್ರೆ ಇವತ್ತು ಸರ್ಕಾರ ಆಗಲಿ ಮತ್ತು ಇವತ್ತು ಬಸ್ ಡಿಪೋದಾರ ಆಗಲಿ ಏನು ನಾಟಕ ಮಾಡತ್ತಾರೋ ಏನು ತಿಳಿಯವತ್ತಿ ವಿದ್ಯಾರ್ಥಿಗೂ ಕೂಡ ನಾವು ಪಾಸ್ ತೆಗಿಲಿಕ್ಕೆ ಇವ್ರು ಟಿಕೆಟ್ ತೆಗಿ ಅಂತ ಹೇಳ್ತಾರೆ ರೀ ಮತ್ತು ಟಿಕೆಟ್ ತೆಗಿಸಿದ್ರೆ ಪಾಸ್ ಇತ್ತು ಪಾಸ್ ತೋರಿಸಿದ್ರೆ ಇದನ್ನು ಮಾಡ್ತಾರೆ ರೀ ಪಾಸ್ ತೆಗಿ ಹಾಕೊಂಡು ನಂಬರ್ ಹಚ್ಚಬೇಕು ಏನು ಬಸ್ ಬರಬೇಕಾದ್ರೂ ನಂಬರ್ ಹಚ್ಚಬೇಕು ಏನ್ರಿ ನಾವು ಸರ್ಕಾರಕ್ಕೆ ಅದನ್ನ ಕೇಳಿ ಮಾನ್ಯ ಸಾರಿಗೆ ಸಚಿವರಿಗೆ ಏನು ಕೇಳ್ತೀವಿ ವಿದ್ಯಾರ್ಥಿಗಳು ಇವತ್ತು ಒಕ್ಕೂಟದಿಂದ ನಮ್ಮ ಬಸ್ಗಳು ಪ್ರಾರಂಭ ಮಾಡಿಸ್ತಿರೋ ಏನು ಎಲ್ಲೋ ಏನೋ ಪಾದಯಾತ್ರೆ ನಾವು ವಿದ್ಯಾರ್ಥಿಗಳು ಏನು ಮುಷ್ಕರ ಕುಂಡ್ರಬೇಕಾದ್ರೆ ಬಸ್ ಚಾಲು ಮಾಡಿರಿ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಕ್ ನಾವು ಕುಂಡ್ರವ್ರಿ ಎಲ್ಲ ವಿದ್ಯಾರ್ಥಿಗಳನ್ನ ತಗೊಂಡ್ ನಾವು ಪ್ರತಿ ಇವ್ರನ್ನ ತಗೋತೀವಲ್ಲ ಗೊತ್ತಿಲ್ಲಕ್ರಿ ವಿದ್ಯಾರ್ಥಿಗಳು ಬಹುಶಃ ಹಾಳಾಗದೈತ್ರಿ ಇವತ್ತು ನಾವು ಪಾಟಿ ಚೀಲ ಗೊತ್ತಗೊಂಡ್ ಹಿಂಗ್ ಬಿಸಿಲಾಗಿ ಉಯಿ ಬಿಸಿಲಾಗಿ ನಿಂತನವ ಬಸ್ಗಳು ಹದಿ ಕೈದಾಗೈತ್ರಿ ಯಾಕ ಇವ್ರು ಸರ್ಕಾರ ಏನೋ ಮಕ್ಕೊಂದೈತೇನ ಇವ್ರು ಬಸ್ದವ್ರು ಬಿಡ್ತಾರೋ ಕೇವಲ 4 ಊರಿಗೆ ಬಿಡ್ತಾರ ಮತ್ತೆ ಯಾರೇ ಪತ್ರಕರ್ತರು ಬಂದ್ರ ಅಂದ್ರೆ ಅದು ಬಸ್ ಬಂದ ಅಲ್ಲೇ ನಿಂತು ನಿಲ್ಲಿಸ್ಬಿಡ್ತಾರ ಯಾಕ ಇವತ್ತು ವಿದ್ಯಾರ್ಥಿಗಳು ಬಹುಶಃ ಕೂಡ ಆಟ ಆಡಕತ್ತಾರ ನಿವ್ರ ಪ್ರಯಾಣಿಕರು ಹೆಂಗ್ ಬೇಕಾದಂಗ್ ಹೋಗ್ತಾರ ಕರೆ ನಮ್ಮ ಪೇಪರ್ಗಳು ಹರಿಯಾಗ 9 ಗಂಟೆಗೆ ಇಟ್ಟಿರ್ತಾರ 12 ಗಂಟೆಗೆ ಬಿಡ್ತಾರ ನಮ್ಮ ಮನೆಯಾಗ ರಾತ್ರಿ 10 ಕ್ಕಾದ್ರೆ ಕೇಳ್ತಾರ ಏನ್ ರಾಯಬಾಗದಾಗ ಏನು ಎಕ್ಸ್ಪರ್ಟ್ ಆಡತ್ತಿರೋ ಯಾರು ಹೇಳತ್ತಿರಿ ಕೇಳ್ತಾರ ಈ ಹುಡುಗರು ಭವಿಷ್ಯ ಹಿಂಗಾಗಿ ಹಾಳಾಗತ್ತೈತಿ ಅದಕ್ಕೆ ನಮ್ದು ಏನು ಉದ್ದೇಶ ಐತಿ ಸರ್ಕಾರಕ್ಕಾಗಲಿ ಬಸ್ ಡಿಪೋದವ್ರಿಗೆ ಆಗಿಲ್ಲ ರೀ ಇವತ್ತು ನಮ್ಮ ಬಸ್ಗಳ ಅತಿಸಿ